ಸ್ನೇಹಿತರೇ ಯಾವ ಸಶಸ್ವಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ತರಗತಿಗೆ ಸ್ವಾಗತ ಇವತ್ತು ವಿದ್ಯುತ್ ಶಕ್ತಿ ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗಳಿಗೆ ಕೇಳಲಾಗಿರ್ತಕ್ಕಂಥ ಮತ್ತು ಕೇಳಬಹುದಾದ ಉಪಯುಕ್ತವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಆನ್ಸರನ್ನು ಚರ್ಚೆ ಮಾಡೋಣ ವಿದ್ಯಾರ್ಥಿಗಳು ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ವಿದ್ಯುತ್ ಶಕ್ತಿ ಘಟಕಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ನೋಡೋಣ ಆಧುನಿಕ ಸಮಾಜದಲ್ಲಿ ಯುದ್ಧಿಶಕ್ತಿಯು ಒಂದು ಪ್ರಮುಖ ಸ್ಥಾನವನ್ನು ಹೊಂದಿದೆ ಸಮರ್ಥಿಸಿ ಇದಕ್ಕೆ ಸರಿಯಾದ ಉತ್ತರ ಇದು ಯಾಕೆ ಸಮ ಪ್ರಮುಖ ಸ್ಥಾನವನ್ನು ಹೊಂದಿದೆ ಅಂದರೆ ನಾವು ಶಕ್ತಿಯನ್ನು ಸುಲಭವಾಗಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತನೆ ಮಾಡಬಹುದು ಮತ್ತು ಯಾವುದೇ ರೀತಿಯ ಮಾಲಿನ್ಯವನ್ನು ಉಂಟು ಮಾಡಲ್ಲ ಹೀಗಾಗಿ ನಾವು ಹಲವಾರು ರೂಪವನ್ನು ಶಕ್ತಿಯನ್ನು ಪರಿವರ್ತನೆ ಮಾಡಿ ಅದನ್ನು ಉಪಯೋಗಿಸ್ಬೋದಾಗಿದೆ ಅದಕ್ಕೆ ಆಧುನಿಕ ಸಮಾಜದಲ್ಲಿ ಶಕ್ತಿ ಒಂದು ಪ್ರಮುಖ ಸ್ಥಾನವನ್ನು ಪಡೆದಿದೆ ಇನ್ನು ಮುಂದಿನ ಪ್ರಶ್ನೆ ವಿದ್ಯುತ್ ಪ್ರವಾಹದ ಏಕಮಾನವನ್ನು ವ್ಯಾಖ್ಯಾನಿಸಿ ಇದನ್ನ ಇನ್ನೊಂದು ರೀತಿಯಾಗಿ ಕೇಳಾಗ್ತದೆ ಹೆಂಗಂದರೆ ಅನ್ನು ವ್ಯಾಖ್ಯಾನಿಸಿ ಯಾಕಂದ್ರೆ ವಿದ್ಯುತ್ ಪ್ರವಾಹದ ಏಕಮಾನ ಎಂಪಿಯರ್ ಆಗಿರ್ತದೆ ಅದನ್ನ ವ್ಯಾಖ್ಯಾನಿಸಿ ಅಂತಾರು ಹಾಗಾದ್ರೆ ವಿದ್ಯಾರ್ಥಿಗಳೇ ಎಂಪಿಯರ್ ಅಂದರೆ ಏನು ಒಂದು ಎಂಪಿಯರ್ ಅಂದರೆ ಪ್ರತಿ ಸೆಕೆಂಡಿಗೆ ಒಂದು ಕೊಲಾಮ್ ಆವೇಶದ ಪ್ರವಾಹ ಆಗಿರ್ತದೆ ಅಂದ್ರೆ ಒಂದು ಕೊಲಾಮ್ ಪರ್ ಒಂದು ಸೆಕೆಂಡ್ ಅಂದ್ರೆ ಒಂದು ಎಂಪಿಯರ್ ಆಗಿರ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಒಂದು ಕೋಲಾಮ್ನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಒಂದು ಕೋಲಾಮ್ದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆರು ಇಂಟು ಹತ್ತರಗಾತ ಹದಿನೆಂಟು ಎಲೆಕ್ಟ್ರಾನ್ ಒಂದು ಕೋಲಾಮ್ ಅಂದ್ರೆ ಆರು ಇಂಟು ಹತ್ತರಘಾತ ಹದಿನೆಂಟು ಎಲೆಕ್ಟ್ರಾನ್ಗಳಿಗೆ ಸಮವಾಗಿರ್ತದೆ ಇನ್ನು ವಾಹಕದಲ್ಲಿ ವಿಭವದ ವ್ಯತ್ಯಾಸವನ್ನು ಯಾವುದರಿಂದ ಉತ್ಪಾದಿಸಬಹುದು ಅಥವಾ ಇದನ್ನ ಈ ರೀತಿ ಪ್ರಶ್ನೆ ಕೇಳಾಗ್ತದೆ ವಾಹಕದ ಮೂಲಕ ಇಬ್ಾಂತರವನ್ನು ನಿರ್ವಹಿಸಲು ಸಹಾಯ ಮಾಡುವ ಸಾಧನವನ್ನು ಹೆಸರಿಸಿ ಇದಕ್ಕೆ ಸರಿಯಾದ ಉತ್ತರ ವಿದ್ಯುತ್ ಕೋಶ ಅಥವಾ ಬ್ಯಾಟ್ರಿ ಯಾಕೆ ಬ್ಯಾಟ್ರಿ ನಾವು ಇಬ್ಬಾಂತರವನ್ನು ಉತ್ಪಾದನೆ ಮಾಡಬಹುದು ಇನ್ನು ಮುಂದಿನ ಪ್ರಶ್ನೆ ಇಭುವಾಂತರ ಒಂದು ವೋಲ್ಟ್ ಎಂದರೇನು ಅಥವಾ ಎರಡು ಬಿಂದುಗಳ ನಡುವಿನ ಇಭವಾಂತರ ಒಂದು ವೋಲ್ಟ್ ಇದರ ಅರ್ಥವನ್ನು ತಿಳಿಸಿ ಅಂದರೆ ಇಭವಾಂತರದ ವ್ಯಾ ಏಕಮಾನವನ ವ್ಯಾಖ್ಯಾನಿಸಿ ಅಂದಂಗ ಇಲ್ಲಿ ಸರಿಯಾದ ಥರ ಯಾವುದೇ ಅನುಕ್ರಮ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವಿನ ನಡುವೆ ಒಂದು ಕೋಲಾಂಬಾವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಒಂದು ಜೋಲ್ದಷ್ಟು ಕೆಲಸ ನಡೆದಿದೆ ಎಂದರ್ಥ ಇನ್ನು ಮುಂದಿನ ಪ್ರಶ್ನೆ ಇಪ್ಪತ್ತು ವೋಲ್ಟ್ ವಿದ್ಯುತ್ ಕೋಶದ ಮೂಲಕ ಹಾದು ಹೋಗುವ ನೂರು ಕೋಲಾಮ್ ಅವೇಶಗಳಿಗೆ ಎಷ್ಟು ಶಕ್ತಿ ಒದಗಿಸಲಾಗ್ತದೆ ಅಥವಾ ಇಪ್ಪತ್ತು ವೋಲ್ಟ್ ಇಬ್ಬಾಂತರ ಹೊಂದಿರುವ ಎರಡು ಬಿಂದೂಗಳ ನಡುವೆ ನೂರು ಕೋಲಾಮಷ್ಟು ಅವೇಶವು ಚಲಿಸಿದಾಗ ಆಗೋ ಕೆಲಸ ಎಷ್ಟು ಈಗ ನಡೆದ ಕೆಲಸವನ್ನು ಖಂಡಿಸೋತ್ರ ಡಬ್ಲ್ಯೂ ಎಚ್ ಕೋಲ್ ಟು ವಿ ಇಂಟು ಕ್ಯೂ ವಿ ಅಂದರೆ ಇಪ್ಪತ್ತದ ಆಮೇಲೆ ಕ್ಯೂ ಅಂದರೆ ನೂರದ ಇಪ್ಪತ್ತು ಇಂಟು ನೂರು ಅಂದರೆ ಎರಡು ಸಾವಿರ ಜೂಲ್ ಜೂಲಾಗ್ತದೆ ಪ್ರಶ್ನೆ ಸಂಖ್ಯೆಗಳು ವಿದ್ಯುತ್ ಮಂಡಲದ ಈ ಸಂಕೇತವು ಏನನ್ನು ಸೂಚಿಸುತ್ತದೆ ಇದರ ಅರ್ಥ ಇದರ ಕಾರ್ಯ ಏನು ಅಲ್ಲಿ ಚಿತ್ರವನ್ನು ಕೊಡಲಾಗಿದೆ ಇದು ಎತ್ತರ ಸಿಂಬಲನ್ನು ಸೂಚಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಪರಿವರ್ತಿತ ರೋಧ ಇದನ್ನು ರೋಧವನ್ನು ಬದಲಾಯಿಸಲು ಬಳಕೆ ಮಾಡಲಾಗ್ತದೆ ಯಾಕಂದ್ರೆ ರಿವೋಸ್ ಟ್ಯಾಟ್ ಅಂತ ಕರೆಯಲಾಗ್ತದೆ ಇದನ್ನು ಪ್ರಮುಖವಾಗಿ ಬಳಕೆ ಮಾಡಲಾಗ್ತದೆ ಯಾಕಂದರೆ ಇದು ಯಾವ್ದು ಸಿಂಬಲ್ ಅಂದರೂ ಇದು ರಿವೋಸ್ ಟ್ಯಾಟ್ ನಮ್ಮ ಮುಂದಿನ ಪ್ರಶ್ನೆ ಓಮ್ನ ನಿಯಮವನ್ನು ನಿರೂಪಿಸಿ ಅಥವಾ ಹದಿನೈ ಪ್ರಶ್ನೆ ಹಿಂಗೆ ಕೇಳಾಗ್ತದೆ ಇಭುವಂತರ ವಿದ್ಯುತ್ ಪ್ರವಾಹ ಮತ್ತು ರೋಧ ಇವುಗಳ ನಡುವಿನ ಸಂಬಂಧವನ್ನು ಸೂಚಿಸುವ ನಿಯಮವನ್ನು ನಿರೂಪಿಸಿ ಅಂತರು ಇದಕ್ಕೆ ಸರಿಯಾದ ಉತ್ತರ ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ಇಭುವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ ಫೀ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಯ್ ಅಂದರೆ ಒಂದು ಸ್ಥಿರವಾದ ತಾಪಮಾನದಲ್ಲಿ ಇಬ್ಬಾಂತರ ಏನಿರ್ತದೆ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತ ಇರ್ತದೆ ವಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಿ ವಿಜ್ಕೊಳ್ತು ಆಯಾರಾಗ್ತದೆ ಇನ್ನು ವಿದ್ಯುತ್ ಬಲ್ಬ್ ಮತ್ತು ವಿದ್ಯುತ್ ಹೀಟರ್ ಸುಳಿಯ ಮೂಲಕ ಒಂದೇ ಇಭುವಂತರ ಉಳ್ಳ ವಿದ್ಯುತ್ ಹರಿಸಿದಾಗ ಬಲ್ಬ್ ಹೊಳೆಯುತ್ತದೆ ಅದರ ಸುಳಿ ಹೊಳೆಯುವುದಿಲ್ಲ ಏಕೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ವಿದ್ಯುತ್ ಉಲ್ಲಭದಲ್ಲಿ ಇಲ್ಲಿ ಉತ್ತರ ಕೊಟ್ಟಿಲ್ಲ ನನ್ನ ಉತ್ತರ ಹೇಳಾಗ್ತದೆ ಇಲ್ಲಿ ನೋಡಿ ವಿದ್ಯುತ್ ಬಾಲಭದಲ್ಲಿ ವಿದ್ಯುತ್ ಶಕ್ತಿ ಇದ್ದದ್ದು ಏನಾಗ್ತದೆ ವಿದ್ಯುತ್ ಶಕ್ತಿ ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಅಂದರೆ ಉಷ್ಣೋತ್ಪನ್ನ ಪರಿಣಾಮ ಕೊಳಪಲ್ಲ ಆದರೆ ವಿದ್ಯುತ್ ಹೀಟರ್ನ ಸೂಳಿಯಲ್ಲಿ ರೋಧಶೀಲತೆ ಹೆಚ್ಚಾಗಿರೋದರಿಂದ ಅದ್ರ ಮೂಲಕ ನಾವು ವಿದ್ಯುತ್ತನ್ನು ಹಾಯಿಸಿದಾಗ ಅದು ಉಷ್ಣೋತ್ಪನ್ನ ಪರಿಣಾಮ ಕೊಳ್ಕೊಡ್ತದೆ ಇದರಿಂದಾಗಿ ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಮಾಡಲ್ಲ ಸರಣಿ ಕ್ರಮದಲ್ಲಿ ಜೋಡಿಸಿರುವ ವಿದ್ಯುತ್ ಬಲ್ಬ್ ಅದೇ ಸರಣಿಯಲ್ಲಿರುವ ವಿದ್ಯುತ್ ಹೀಟರ್ನ ಸ್ವಿಚ್ ಹಾಕಿದಾಗ ಮಂದ ಬೆಳಕನ್ನು ನೀಡ್ತದೆ ಏಕೆ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಕ್ಕಂಥ ವಿದ್ಯುತ್ ಬಲ್ ಸರಣಿ ಕ್ರಮದಲ್ಲಿ ವಿದ್ಯುತ್ ಹೀಟರ್ ಸ್ವಿಚ್ ಹಾಕಿದಾಗ ಮಂದ ಬೆಳಕು ಹಾಕ್ತದೆ ಯಾಕಂದರೆ ವಿದ್ಯುತ್ ಬಲ್ಬ್ನ ರೋಧ ಹೆಚ್ಚು ವಿದ್ಯುತ್ ಹೀಟರ್ನ ರೋಧ ಕಡಿಮೆ ಇರ್ತದೆ ಹೀಗಾಗಿ ರೋಧ ಕಡಿಮೆ ಇರ್ತಕ್ಕಂಥದ್ದು ಏನಾಗ್ತದೆ ಸ್ವಿಚ್ ಹಾಕಿದಾಗ ಮಂದ ಬೆಳಕನ್ನು ಕೊಡತಕ್ಕಂಥದ್ದು ನೋಡ್ರಿ ಅದಕ್ಕೆ ಹತ್ತಾರು ಸರಣಿ ಕ್ರಮದಲ್ಲಿ ವಿದ್ಯುತ್ ಬಲ್ಬ್ ಸರಣಿಯಲ್ಲಿ ಜೋಡಿಸಿದಾಗ ವಿದ್ಯುತ್ ಥೀಟರ್ನ ಸ್ವಿಚ್ಗೆ ಹಾಕಿದಾಗ ಮಂದ ಬೆಳಕು ನೀಡ ಕಾರಣ ಇದು ರೋಧನ ಕಾರಣ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮದ ತತ್ವವನ್ನು ಆಧರಿಸಿ ಕೆಲಸ ಮಾಡತಕ್ಕಂಥ ಸಾಧನಗಳನ್ನು ಹೆಸರಿಸಿ ವಿದ್ಯುತ್ ಇಸ್ತ್ರಿಪೇಟೆಗೆ ವಿದ್ಯುತ್ ಥೀಟರ್ ಯಾವ ತತ್ವದ ಅದರ ಮೇಲೆ ಕಾರ್ಯನಿರ್ವಹಿಸುತ್ತದೆ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ವಿದ್ಯುತ್ ಇಸ್ತ್ರೀಪೇಟೆಗೆ ವಿದ್ಯುತ್ ಥೀಟರ್ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸ್ತದೆ ಇನ್ನು ಜೌಲ್ನ ಉಷ್ಣೋತ್ಪನ್ನ ನಿಯಮವನ್ನು ನಿರೂಪಿಸಿ ಈ ನಿಯಮವನ್ನು ಗಣಿತೀಯ ರೂಪದಲ್ಲಿ ಬರೆಯಿರಿ ಅಥವಾ ಜೌಲ್ನ ಉಷ್ಣೋತ್ಪನ್ನ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣ ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಈ ನಿಯಮದ ಪ್ರಕಾರ ಬಿಡುಗಡೆಯಾಗುವ ಉಷ್ಣವನ್ನು ಲೆಕ್ಕಾಚಾರ ಮಾಡಲು ಉಪಯೋಗಿಸುವ ಸೂತ್ರವನ್ನು ಬರೆಯಿರಿ ಇದಕ್ಕೆ ಸರಿಯಾದ ಉತ್ತರ ಜೌಲ್ನ ಉಷ್ಣೋತ್ಪನ್ನ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತಲಿರ್ತದೆ ವಾಹಕದ ರೋಧಕ್ಕ ನೇರ ಅನುಪಾತಲಿರ್ತದೆ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದ ಕಾಲಕ್ಕೂ ನೇರ ಅನುಪಾತಲಿ ಇರ್ತದೆ ಐ ಐಸ್ಕ್ವೈರ್ ಆಟಾಗಿರ್ತದೆ ಅಂದ್ರೆ ಆ ರೋದಕ್ಕೆ ಕರೆಂಟ್ಕ ನೇರ ಅನುಪಾತಲಿರ್ತದೆ ರೋಧಕ್ಕೂ ನೇರ ಅನುಪಾತಿ ಇರ್ತದೆ ಕಾಲಕ್ಕೂ ಸಹ ನೇರ ಅನುಪಾತದಲ್ಲಿ ಇರ್ತಕ್ಕಂಥದ್ದು ಇನ್ನು ಇಪ್ಪತ್ತು ಓಂ ರೋಧವನ್ನು ಹೊಂದಿರುವ ಇಸ್ತ್ರಿ ಸ್ತ್ರೀಪೆಟ್ಟಿಗೆಯು ಐದು ಎಂ ಪಿಯರ್ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸಿಕೊಳ್ಳುತ್ತದೆ ಮೂವತ್ತು ಸೆಕೆಂಡ್ನಲ್ಲಿ ಉತ್ಪತ್ತಿಯಾದ ಉಷ್ಣವನ್ನು ಕಣ್ಣಿರಿ ಎಚ್ ಟು ಐ ಹಚ್ಕೊಳ್ಟು ಆರ್ ಟಿ ಸೂತ್ರ ಹಚ್ಚಿದಾಗ ಇಲ್ಲಿ ಇಪ್ಪತ್ತು ಓಮ್ ಅದ ಆರ್ ಕೊಡಲಾಗಿದೆ ಆಮೇಲೆ ಮತ್ತೇನು ಕೊಡಲಿಲ್ಲ ಮೂವತ್ತು ಸೆಕೆಂಡ್ ಸಮಯವನ್ನು ಕೊಡಲಾಗಿದೆ ಐದು ಎಂ ಪಿಯರ್ ಕರೆಂಟನ್ನು ಕೊಡಲಾಗಿದೆ ಐ ಈಗ ಟು ಐದು ಎಂ ಪಿಯರ್ ಅಂದಾಗ ಐಸ್ಕ್ವೈರ್ ಅಂದಾಗ ಐದು ಸ್ಕ್ವೈರ್ ಟು ಆರ್ ಅಂದರೆ ಇಪ್ಪತ್ತದ ಅದರ ಮೂವತ್ತು ಸೆಕೆಂಡ್ ಅದ ಇದರವರೆಗೂ ಇಪ್ಪತ್ತೈದು ಇಪ್ಪತ್ತೈದು ಇಂಟು ಇಪ್ಪತ್ತೆಂಟು ಮೂವತ್ತು ಮಾಡಿದಾಗ ಹದಿನೈದು ಸಾವಿರ ಜೂಲ್ ಆಗ್ತದೆ ಇನ್ನು ವಿದ್ಯುತ್ ಮಂಡಲಗಳಲ್ಲಿ ಅಥವಾ ವಿದ್ಯುತ್ ಉಪಕರಣಗಳಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕರವಾಗಿರ್ತದೆ ಏಕೆ ನೋಡಿ ವಿದ್ಯುತ್ ಉಪಕರಣಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದಾಗುತ್ತದೆ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಕ್ಕಂಥ ವಿದ್ಯುತ್ ಮಂಡಲ ಪ್ರವೇಶಿಸುವ ವಿದ್ಯುತ್ ಸ್ಥಿರವಾಗಿರ್ತದೆ ಇದರಿಂದ ಮಂಡಲ ಕಡಿ ತಗೊಂಡಾಗ ಏನಾಯಿತು ಇಡೀ ಸಂಪೂರ್ಣ ಮಂಡಲನ ಏನ ಕಡಿತಗೊಳ್ಳುವ ಸಾಧ್ಯತೆ ಇರ್ತದೆ ಸಮಾಂತರವಾಗಿ ಜೋಡಿಸೋದ್ರಿಂದ ಒಂದು ಮಂಡಲ ಕಡಿ ತಗೊಂಡಾಗ ಮತ್ತೊಂದು ಮಂಡಲ ಹಾನ್ ಆಗೇ ಇರ್ತದೆ ಇನ್ನು ವಿದ್ಯುತ್ ಪ್ರವಾಹದಿಂದ ವಿತರಿಸಲಾದ ಶಕ್ತಿಯ ದರವು ಏನನ್ನು ನಿರ್ಧರಿಸ್ತದೆ ಅದನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಏಕಮಾನ ತೇಸಿ ವಿದ್ಯುತ್ ಪ್ರವಾಹದಿಂದ ವಿತರಿಸಲಾದ ಶಕ್ತಿಯ ದರವನ್ನು ವಿದ್ಯುತ್ ಸಾಮರ್ಥ್ಯ ಅಂತ ಕೇಳಲಾಗ್ತದೆ ಅದರ ಕಂಡಿರ್ತಕ್ಕಂಥ ಸೂತ್ರ ಪಿ ಕೊಲ್ ಟು ಡಬ್ಲ್ಯೂ ಡಾಡ್ ಬೈ ಟಿ ಅಥವಾ ಪಿ ವಿ ಐ ಅಥವಾ ಪಿ ಕೊಟ್ಟು ವಿ ಸ್ಕ್ವೇರ್ ಡಾಲ್ ಬೈ ಆರ್ ಏಕಮಾನ ವ್ಯಾಟ್ಗಳಲ್ಲಿ ಆಗ್ತದೆ ವ್ಯಾಟ್ ವಿದ್ಯುತ್ ಸಾಮರ್ಥ್ಯ ಏಕಮಾನ ವ್ಯಾಟ್ ಇದು ಹದಿನೈದನೇ ಪ್ರಶ್ನೆ ಕಾರಣ ಕೊಡಿ ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಯನ್ನು ಬಳಸಲಾಗ್ತದೆ ಮತ್ತು ವಿದ್ಯುತ್ ದೀಪ ತಂತಿಗಳು ಟಂಗ್ಸ್ಟನ್ ತಂತಿಯನ್ನು ಬಳಕೆ ಮಾಡ್ಲಾಗ್ತದೆ ಇದು ಕಾರಣ ಏನು ನೋಡಿರಿ ಒಂದೇ ಅದು ವಿದ್ಯುತ್ ಪ್ರಸರಣ ಸಾಮಾನ್ಯ ತಾಮ್ರ ತಂತಿಯನ್ನು ಬಳಕೆ ಮಾಡೋಕ ಪ್ರಮುಖ ಕಾರಣ ಅಂದರೆ ತಾಮ್ರ ಮತ್ತು ರೋಧಶೀಲತೆ ಕಡಿಮೆ ಇರ್ತದೆ ಇನ್ನು ವಿದ್ಯುತ್ ದೀಪ ತಂತಿಗಳ ಟಂಗ್ಸ್ಟನ್ನ ಬಳಕೆ ಮಾಡೋಕ ಕಾರಣ ಅಂದರೆ ತಕ್ಷಣ ದ್ರವಣ ಬಿಂದು ಹೆಚ್ಚಿರ್ತದೆ ವಿದ್ಯುತ್ ತಂತಿಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಕೆ ಮಾಡಲಾಗ್ತದೆ ಇನ್ನು ವಿದ್ಯುತ್ ಉಷ್ಣೋತ್ಪನ್ನ ಸಾಧನಗಳ ಮಿಶ್ರಲೋಹಗಳಿಂದ ಹೋಗಳಿಂದ ತಯಾರಿಸಿ ತಯಾರಿಸಲು ಕಾರಣವೇನು ಕಾರಣ ಏನಂದರೆ ಮಿಶ್ರಲೋಹಗಳ ರೋಧಶೀಲತೆ ರೋಗಶೀಲತೆ ಹೆಚ್ಚಾಗಿರೋದರಿಂದ ಎಷ್ಟು ಉಷ್ಣೋತ್ಪನ್ನ ಪರಿಣಾಮ ಕಳ್ಬಿಡ್ತದೆ ಇದರಿಂದಾಗಿ ಹೆಚ್ಚು ಉಷ್ಣ ಬಿಡುಗಡೆ ಮಾಡಿ ಅದು ಕ್ವಾಯ್ ಕಾಯಿಲ್ ಕಾಯಕ ಸಾಧ್ಯ ಸ್ಟಾಯ್ದಾಗ್ತದೆ ಇನ್ನು ಟಂಗ್ಸ್ಟನ್ ತಂತು ಹೊಂದಿರುವ ಬಲ್ಬ್ ಒಳಗೆ ಸಾಮಾನ್ಯವಾಗಿ ಯಾವ ನೀಲವನ್ನು ತುಂಬಿರ್ತಾರೋ ಮತ್ತು ಏಕೆ ನೋಡಿ ಬಲ್ಬ್ನ ಒಳಗೆ ಕಡಿಮೆ ಕ್ರಿಯಾಶೀಲ ಅನಿಲಗಳಾದಂತಹ ನೈಟ್ರೋಜನ್ ಮತ್ತು ಅರ್ಗಾನ್ ಅನಿಲಗಳನ್ನು ಒಳಗೆ ದೀರ್ಘ ಬಾಳಿಕೆ ಬಳಕೆ ಬರಲು ಅಥವಾ ಬಾಳಿಕೆಗಾಗಿ ತುಂಬಿರಲಾಗ್ತದ ನ ಹದಿನೆಂಟನೇ ಪ್ರಶ್ನೆ ಅದರ ರೇ ಪ್ರಶ್ನೆ ವಾಹಕದ ರೋಧ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ನ ಬಿ ಪ್ರಶ್ನೆ ವಾಹಕದ ರೋಧ ಮತ್ತು ವಾಹಕದ ಅಡ್ಡ ಕೊಯ್ತ ಇವುಗಳ ನಡುವಿನ ಸಂಬಂಧವನ್ನು ಬರೆಯಿರಿ ಮೂರನೇದು ವಾಹಕದ ಈ ಕೆಳಗಿನ ಉಂಟಾದ ಬದಲಾವಣೆ ವಾಹಕದ ರೋಧದಲ್ಲಿ ಯಾವ ರೀತಿ ಬದಲಾವಣೆಯನ್ನು ಉಂಟು ಮಾಡ್ತದೆ ಇದಕ್ಕೆ ಸರಿಯಾದ ಉತ್ತರಗಳು ನೋಡಿದಾಗ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದದ ಹೆಚ್ಚಳ ವ್ಯಾಸದ ಹೆಚ್ಚಳ ಇನ್ನು ವಾಹಕದ ರೋಧ ಅವಲಂಬಿಸಿರ್ತಕ್ಕಂಥ ಅವರು ಯಾವುದಂದ್ರೆ ವಾಹಕದ ಉದ್ದ ವಾಹಕದ ಅಡ್ಡಕೊಯ್ತ ವಾಸ್ತುವಿನ ಪ್ರಾಕೃತಿಕ ಗುಣ ವಾಹಕದ ಉಷ್ಣತೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ವಾಹಕದ ರೋಧ ಮತ್ತು ಅಡ್ಡ ಅಡ್ಡಕೊಯ್ತಗಳ ಸಂಬಂಧ ಆರ್ ಇಜ್ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋಷನ್ ಟು ಎಲ್ ಇರ್ತದೆ ಆಮೇಲೆ ಅಂದ್ರೆ ನೇರ ಅನುಪಾತ ಎಲ್ಲಿಗೆ ನೀರು ಅನುಪಾತ ಆಮೇಲೆ ಹೇಗೆ ವಿಲೋಮ ಸಂಬಂಧ ಹೊಂದಿರ್ತದೆ ಆರ್ ಕೊಲ್ ಟು ರೋ ಇಂಟು ಎಲ್ ಬೈ ಹೇಗಿರ್ತದೆ ಇನ್ನು ವಾಹಕದ ರೋಧ ವಾಹಕದ ಅಡ್ಡ ಕುಯ್ತಕ್ಕೆ ವಿಲೋಮಾಲ್ದಿರ್ತದೆ ವಾಹಕದ ಉದ್ದದ ಹೆಚ್ಚಳ ರೋಧಕ್ಕೆ ಹೆಚ್ಚಿಸ್ತದೆ ವಾಹಕದ ವ್ಯಾಸದಲ್ಲಿನ ಹೆಚ್ಚಳ ರೋಧವನ್ನು ಕಡಿಮೆ ಮಾಡ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಮೂರು ಓಂ ನಾಲ್ಕು ಓಂ ಐದು ಓಂ ರೋಧವನ್ನು ಹೊಂದಿರುವ ರೋಧಕವನ್ನು ಸರಣಿ ಕ್ರಮದಲ್ಲಿ ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಮಂಡಲಿ ಉಂಟಾಗಿರ್ತಕ್ಕಂಥ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸ ಎಷ್ಟು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಒಟ್ಟು ರೋಧ ಏನಾಗ್ತದ್ರೆ ಮೂರು ಓಮ್ ನಾಲ್ಕು ಓಮ್ ಐದು ಓಮ್ ಆರ್ ಎಸ್ ಎಚ್ ಕೊಟ್ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರಿ ಆಗ್ತದೆ ಕೂಡಿಸಿದಾಗ ಹನ್ನೆರಡು ಓಮ್ ಬರ್ತದೆ ಇನ್ನು ಸಮಾಂತರವಾಗಿ ಜೋಡಿಸಿದಾಗ ಸಮಾಂತರ ಹೋದಾಗ ಕಳಿಸೋತ್ರೆ ಒನ್ ಅಪನ್ ಆರು ಜಿ ಕೊಟ್ಟು ಒನ್ ಅಪ್ಪನ್ ಆರ್ ಒನ್ ಪ್ಲಸ್ ಒನ್ ಆರ್ ಟು ಪ್ಲಸ್ ಒನ್ ಹಪ್ಪನ್ ಆರು ತ್ರೀ ಅಂದರೆ ಒಂದು ಡೋರ್ಡು ಬೈ ಮೂರು ಪ್ಲಸ್ ಒಂದು ಡೇಡ್ ಬೈ ನಾಲ್ಕು ಪ್ಲಸ್ ಒನ್ ಡೋರ್ಡು ಬೈ ಐದು ಅಂದರೆ ಒನ್ ಪಾಯಿಂಟ್ ಎರಡು ಎಂಟು ಜೀರೋ ಎರಡು ಎಂಟು ಎರಡು ಎಂಟು ಆಗ್ತದೆ ಒನ್ ಪಾಯಿಂಟ್ ಎರಡು ಎಂಟು ಓಮ್ ಆಗ್ತದೆ ಅಂದರೆ ಒಟ್ಟು ರೋಧಗಳ ವ್ಯತ್ಯಾಸ ಅಂದಾಗ ಆರ್ ಎಸ್ ಮೈನಸ್ ಆರ್ ಪಿ ಮಾಡಿದಾಗ ಹನ್ನೆರಡು ಓಮ್ದಾಗ ಒನ್ ಪಾಯಿಂಟ್ ಟು ಏಟ್ ಉಂಟಾದಾಗ ಹತ್ತು ಪಾಯಿಂಟ್ ಏಳು ಎರಡು ಓಮ್ ಬರ್ತದೆ ಇನ್ನು ನಾಲ್ಕು ಓಮ್ ರೋದದಿಂದ ಪ್ರತಿ ಸೆಕೆಂಡಿಗೆ ನೂರು ಜೂಲ್ ಉಷ್ಣ ಉಷ್ ಉತ್ಪತ್ತಿ ಆಗ್ತದೆ ರೋಧಕಗಳ ನಡುವಿನ ಇಬ್ಬಾಂತರವನ್ನು ಕಂಡುಹಿಡಿಯಿರಿ ಇಲ್ಲಿ ಹೆಚ್ ಇಜ್ಕೊಳ್ಟು ನೂರದ ಆರ್ ಇಜ್ಕೊಳ್ಟು ನಾಲ್ಕು ಓಮ್ ಅದ ಟಿ ಟು ಒಂದು ಸೆಕೆಂಡ್ ಅದ ಅವಾಗ ಹೀಗೆ ಅವಾಗ ಎಚ್ ಆವಾಗ ಹೆಚ್ ಟು ಐ ಸ್ಕ್ವೈರ್ ಆಟ ಆವಾಗ ಐ ಸ್ಕ್ವೈರ್ ಇಜ್ಕೊಳ್ತು ಹೆಚ್ ದೊಡ್ಡ ಬೈ ಟಿ ಅವಾಗ ನೂರು ದೊಡ್ಡ ಬೈ ನಾಲ್ಕು ಇಂಟು ಒನ್ ಆಗ್ತದೆ ಅವಾಗ ಐ ಸ್ಕ್ವೈರ್ ಇಜ್ಕೊಟ್ಟರೆ ಇಪ್ಪತ್ತೈದು ಆ ಇಜ್ಕೊಳ್ತು ಸ್ಕ್ವೈರ್ ಟೈ ಇಪ್ಪತ್ತೈದ್ರೆ ಐದು ಎಂಪೇರ್ ಆಗ್ತದೆ ಇನ್ನು ಒಮ್ಮೆ ನಿಯಮ ಯೂಸ್ ಮಾಡೋಣ ಅವಾಗ ವೀಜ್ಕೊಳ್ತು ಆ ಆರ್ ಆಗ್ತದೆ ಅವಾಗ ಆವಾಗ ವಿಜ್ಕೊಳ್ತು ಐದು ಇಂಟು ನಾಲ್ಕು ಅಂದಾಗ ಇಪ್ಪತ್ತು ಓಮ್ ಆಗ್ತದೆ ನಿಮಗೆ ಆರ್ ಒನ್ ಆರ್ ಮತ್ತು ಆರ್ ತ್ರೀ ಮೂರು ರೋಧಕವನ್ನು ನೀಡಲಾಗಿದ್ದು ಅವುಗಳನ್ನು ಸಮಾಂತರವಾಗಿ ಜೋಡಿಸಿ ಮೀಟರ್ ಮತ್ತು ಮೀಟರ್ ಹೊಂದಿರುವ ವಿದ್ಯುತ್ ಮಂಡಲವನ್ನು ರಚಿಸಿ ವಿದ್ಯುತ್ ದಿಕ್ಕನ್ನು ಗುರುತಿಸಿ ಎಂದರು ಈ ರೀತಿ ಚಿತ್ರ ಬರ್ತಕ್ಕಂಥ ವಿದ್ಯುತ್ ದಿಕ್ಕು ಸುಲಭವಾಗಿ ನಾವು ಈ ರೀತಿ ವಿದ್ಯಾರ್ಥಿಗಳು ಗುರುತಿಸಬೇಕಾಗ್ತದೆ ಇನ್ನು ಕೆಳಗಿನ ನಕ್ಷೆಯನ್ನು ಗಮನಿಸಿ ಮಂಡಳದಲ್ಲಿ ವಿದ್ಯುತ್ ಪ್ರವಾಹದ ಪ್ರವಹಿಸುವ ವಿದ್ಯುತ್ ಪ್ರವಾಹನ ಕಂಡುಹಿರಿ ನೋಡಿಲಿ ಮಂಡಲ ನೋಡಿದಾಗ ಆರ್ ಎಸ್ ಕಂಡು ಕ ಮೂರು ಅದನ್ನು ಸರಣಿ ಕ್ರಮದಲ್ಲಿ ಜೋಡಿಸಲಾಗಿದೆ ಅವಾಗ ಆರ್ ಎಸ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಥರ ಅಂದಾಗ ಐದು ಹತ್ತು ಹದಿನೈದು ಮಾಡಿದಾಗ ಮೂವತ್ತು ಹೋಮ್ ಆಗ್ತದೆ ಇಲ್ಲಿ ವಿದ್ಯುತ್ ಪ್ರವಾಹನ ಕಂಡು ಬೇಕು ಹೊಲ್ಟಿ ವಿಭಾಂತರ ಕೊಡಲಾಗಿದೆ ಅವಾಗ ಆ ಇಜ್ಕೊಳ್ ಟು ಯು ಎಪ್ಪ ಆರ್ ಅದ ಅವಾಗ ಮೂವತ್ತು ಡೇ ಮೂವತ್ತಂದ್ರೆ ಒಂದು ಎಂಪಿಯರ್ ಬರ್ತದೆ ಇನ್ನು ವಿದ್ಯುತ್ ಉಪಕರಣಗಳನ್ನು ಗೃಹ ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಲು ಎರಡು ಕಾರಣಗಳನ್ನು ತಿಳಿಸಿ ನೋಡಿರಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಲು ಕಾರಣವೇನೆಂದರೆ ಸಮಾಂತರ ಜೋಡಣೆಯಲ್ಲಿ ಒಂದು ಉಪಕರಣ ಏನಾದರೂ ಕಾರಣದಿಂದ ಕಾರ್ಯ ನಿಲ್ಲಿಸಿದರೆ ಉಳಿದ ಉಪಕರಣಗಳು ತನ್ನಷ್ಟೇಕ್ಕೆ ಕಾರ್ಯನಿರ್ವಹಿಸ್ತವು ಇನ್ನು ಸಮಾಂತರ ಜೋಡಣೆಯಲ್ಲಿ ಎಲ್ಲ ಉಪಕರಣಗಳಿಗೂ ಇನ್ನು ತಮ್ಮದೇ ಆದಂತಹ ಸ್ವಿಚ್ ಇರ್ತದೆ ಇತರ ಉಪಕರಣಗಳು ಕಾರ್ಯ ಹಾನಿಯಾದಾಗದ ಯಾಗದಂತೆ ಅವುಗಳನ್ನು ಸ್ವಿಚ್ ಆಫ್ ಅಥವಾ ಸ್ವಿಚ್ ಆನ್ ಮಾಡಬಹುದಾಗಿದೆ ಅನ್ನು ವಾಹಕದ ಇಬ್ಬಾಂತರವನ್ನು ಅಳೆಯಲು ಬಳಸಲಾಗ್ತದೆ ಅನ್ನು ಮಂಡಲದಲ್ಲಿ ಹೇಗೆ ಜೋಡಿಸಲಾಗ್ತದೆ ನೋಡ್ರಿ ವಿದ್ಯುತ್ ಮಂಡಲದಲ್ಲಿ ವೋಲ್ಟಾಮೀಟರ್ನ ಯಾವಾಗಲೂ ಸಮಾಂತರವಾಗಿ ಜೋಡಿಸಲಾಗುತ್ತದೆ ಗ್ರಹ ಬಳಕೆಯು ವಿದ್ಯುತ್ ಮಂಡಲದಲ್ಲಿನ ಸರಣಿ ಜೋಡಣೆಯಿಂದ ಆಗುವ ಅನಾನುಕೂಲತೆಗಳೇನು ಗ್ರಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಸರಣಿ ಜೋಡಣೆಯಿಂದ ಆಗುವ ಅನಾನುಕೂಲತೆಗಳು ಸರಣಿ ಜೋಡಣೆಯಲ್ಲಿ ಒಂದು ಉಪಕರಣ ಕಾರ್ಯ ನಿಲ್ಲಿಸಿದರೆ ಮಂಡಲ ಕಡೆ ತಗೊಂಡು ಉಳಿದೆಲ್ಲ ಉಪಕರಣಗಳು ಕಾರ್ಯ ನಿಂತು ಹೋಗ್ತದೆ ಎಲ್ಲ ಉಪಕರಣಗಳಿಗೂ ಒಂದು ಸ್ವಿಚ್ ಇರುವುದರಿಂದ ಒಂದೊಂದು ಉಪಕರಣವನ್ನು ಸ್ವಿಚ್ ಆಫ್ ಮಾಡಲು ಆಗುವುದಿಲ್ಲ ಇನ್ನು ಒಂದು ನಲವತ್ತು ವೋಲ್ಟ್ ಬಾಲ್ಬ್ ಒಂದು ಹದಿನಾಲ್ಕುನೂರು ವೋಲ್ಟ್ ಟೋಸ್ಟರ್ ಇವುಗಳಲ್ಲಿ ಸರಣಿ ಕ್ರಮ ಜೋಡಿಸುವುದು ಪ್ರಾಯೋಗಿಕವಾಗಿ ಸರಿಯಲ್ಲ ಏಕೆ ಯಾಕಂದರೆ ಬಲ್ಬ್ ಮತ್ತು ಟೋಸ್ಟರ್ ಇವುಗಳು ಕಾರ್ಯನಿರ್ವಹಿಸಲು ವಿಭಿನ್ನ ಮೌಲ್ಯಗಳು ವಿದ್ಯುತ್ ಪ್ರಭಾವ ಸಿಕ್ಕಿರ್ತದೆ ಸರಣಿಯಲ್ಲಿ ಜೋಡಿಸೋದ್ರಿಂದ ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹ ಆಗ್ತದೆ ಅದರಿಂದ ಸರಣಿ ಜೋಡಿಸೋದು ಪ್ರಾಯೋಗಿಕವಾಗಿ ಸರಿಯಲ್ಲ ಇನ್ನು ಹತ್ತು ಓಂ ಹದಿನೈದು ಓಂ ಐದು ಓಂ ರೋಧಕ ರೋಧವಿರುವ ರೋಧಕವನ್ನು ಸಮಾಂತರವಾಗಿ ಜೋಡಿಸಿದಾಗ ಸಮಾನ ವಿದ್ಯುತ್ ರೋಧವನ್ನು ಕಂಡುಹಿಡಿಯಿರಿ ಆರ್ ಒನ್ ಅಂದರೆ ಹತ್ತು ಓಮು ಆರ್ ಟು ಅಂದರೆ ಹದಿನೈದು ಓಮು ಆರ್ ತ್ರೀ ಅಂದರೆ ಐದು ಅದ ಇವುಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಒನ್ ಅಪ್ಪನ್ ಆರ್ ಪಿ ಜಿ ಕೊಲ್ ಟು ಒನ್ ಅಪ್ಪನ್ ಆರ್ ಒನ್ ಪ್ಲಸ್ ಒನ್ ಅಪ್ಪನ್ ಟು ಪ್ಲಸ್ ಒನ್ ಅಪ್ಪನ್ ಆರ್ ತಿ ಒಂದಪ್ಪನ್ ಹತ್ತು ಒಂದಪ್ಪನ್ ಹದಿನೈದು ಪ್ಲಸ್ ಒನ್ ಹಪ್ಪನ್ ಐದು ಅಂದ್ರಾಗ ಹನ್ನೊಂದು ಇರಬೇ ಮೂವತ್ತಂದಾಗ ಎರಡು ಪಾಯಿಂಟ್ ಏಳು ಎರಡು ಏಳು ಎರಡು ಓಮ್ ಆಗ್ತದೆ ಇನ್ನು ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಏಕಮಾನ ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಏಕಮಾನ ಕಿಲೋ ವ್ಯಾಟ್ ಅವರ್ ಒಂದು ಕಿಲೋ ವ್ಯಾಟ್ ಅವರ್ ಗಂಟೆಯನ್ನು ಜೌಲಿಗೆ ಬರೆಯಿರಿ ನೋಡಿ ಒಂದು ಕಿಲೋ ವ್ಯಾಟ್ ಅವರ್ ಅಂದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ಸ್ ಟು ಸಿಕ್ಸ್ ಜೂಲ್ ಆಗ್ತದೆ ಎರಡು ನೂರ ಇಪ್ಪತ್ತು ವೋಲ್ಟ್ ಒಂದು ವಿದ್ಯುತ್ ಬಲ್ಬ್ ಸಂಪರ್ಕಿಸಲಾಗಿದೆ ಆ ಬಲ್ಬ್ನಲ್ಲಿ ಜೀರೋ ಪಾಯಿಂಟ್ ಐದು ಎಂ ವಿದ್ಯುತ್ ಪ್ರವಹಿಸುತ್ತದೆ ಆಗ ಆ ಬಲ್ಬ್ನ ಸಾಮರ್ಥ್ಯ ಎಷ್ಟು ಆಗ ಪಿ ವಿ ಪಿಜ್ ಕೊಟ್ಟು ಹೀಯ ಆಗ ವೋಲ್ಟೇಜನ್ನು ಕೊಡಲಾಗಿದೆ ಎರಡು ನೂರ ಇಪ್ಪತ್ತು ವೋಲ್ಟೇಜ್ ಅದ ಆಮೇಲೆ ಕರೆಂಟ್ ಅದ ಇಲ್ಲಿ ಎಂಪಿಯರ್ ಅನ್ನು ಕೊಡಲಾಗಿದೆ ಎಂಪಿಯರ್ ಅಂದರೆ ಕರೆಂಟ್ ಅದು ಜೀರೋ ಪಾಯಿಂಟ್ ಐದು ವಿದ್ಯುತ್ ಪ್ರವಾಹ ಆಗಿರ್ತದೆ ಐದು ಎಂಪಿಯರ್ ಆಗಿರ್ತದೆ ಅವಾಗ ಎರಡು ಉಂಟು ಮಾಡಿದಾಗ ಒನ್ನೂರ ಹತ್ತು ಜೂಲ್ ಆಗ್ತದೆ ಎಷ್ಟು ಒನ್ ನೂರ ಹತ್ತು ಜೂಲ್ ಇನ್ನು ನಾಲ್ಕುನೂರು ವ್ಯಾಟ್ ದರದ ರೆಫ್ರಿಜ್ರೇಟರ್ ದಿನಕ್ಕೆ ನಾಲ್ಕು ಕಾಲ ಬಳಕೆ ಆಗ್ತದೆ ಹಾಗಾದ್ರೆ ಒಂದು ಕಿಲೋ ವ್ಯಾಟ್ಗೆ ಮೂರು ರೂಪಾಯಿ ಅಂತೆ ಮೂವತ್ತು ದಿನಗಳವರೆಗೆ ಕಾರ್ಯನ್ವಹಿಸಿದರೆ ಶಕ್ತಿಯ ಮೌಲ್ಯ ಎಷ್ಟು ಮೂವತ್ತು ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಎಷ್ಟಾದರೆ ಅಲ್ಲಿ ಒಟ್ಟು ಶಕ್ತಿಯನ್ನು ಕಂಡು ಒಂದು ಮೂರು ಇಂಟು ಮಾಡೋಕ್ಕಾಗ್ತದೆ ಅವಾಗ ನಾಲ್ಕುನೂರು ಎಂಟು ಗಂಟೆ ಮೂವತ್ತು ದಿನ ಅಂದಾಗ ಅದು ತೊಂಬತ್ತಾರು ಕಿಲೋ ಆಟವರ್ ಆಗ್ತದೆ ಇನ್ನು ಒಂದು ಕಿಲೋ ಆಟೋವರಿಗೆ ಮೂರು ರೂಪಾಯಿ ಅಂತೆ ಮೂವತ್ತು ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಅಂದಾಗ ಎರಡುನೂರ ಎಂಬತ್ತೆಂಟು ರೂಪಾಯಿ ಆಗ್ತದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಒಂದು ವಿದ್ಯುತ್ ಮೋಟಾರನ್ನು ಎರಡುನೂರ ಇಪ್ಪತ್ತು ವೋಲ್ಟ್ ವಿದ್ಯುತ್ ಹಾಕೋದ್ರಿಂದ ಐದು ಎಂ ವಿದ್ಯುತ್ ಪ್ರವಾಹವನ್ನು ತೆಗೆದುಕೊಳ್ಳಲಾಗ್ತದೆ ಮೋಟಾರ್ನ ಸಾಮರ್ಥ್ಯ ಮತ್ತು ಎರಡು ಗಂಟೆಗಳಲ್ಲಿ ಮೋಟಾರ್ ಬಳಸಿದ ಶಕ್ತಿಯನ್ನು ಕಣ್ಣಿಳ್ದಿ ಆವಾಗ ಇಲ್ಲಿ ವೋಲ್ಟೇಜ್ ಎರಡು ನೂರ ಇಪ್ಪತ್ತು ಕೊಡಲಾಗಿದೆ ಕರೆಂಟ್ ಟೆಸ್ಟ್ ಅಂದರೆ ಐದು ಎಂ ಅದ ಆಮೇಲೆ ಅಟ್ಟಿ ಅಂದರೆ ಎರಡು ತಾಸು ಅಂತ ಕೊಡಲಾಗಿದೆ ಎರಡು ಗಂಟೆ ಅಂದಾಗ ಅದನ್ನು ಸೆಕೆಂಡ್ ಮಾಡಿದಾಗ ಎರಡು ಎಂಟು ಅರುವತ್ತೆಂಟು ಅರುವತ್ತಂದರೆ ಏಳು ಸಾವಿರದ ಎರಡುನೂರು ಸೆಕೆಂಡ್ ಆಗ್ತದೆ ಈಗ ನಾವು ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಬೇಕು ಇವಾಗ ಪಿ ಜಿ ಕೊಟ್ಟು ಹಿ ಆಯ್ ಸೂತ್ರ ಅದ ಅವಾಗ ಎರಡು ನೂರ ಇಪ್ಪತ್ತೆಂಟು ಐದು ಮಾಡಿದಾಗ ಹನ್ನೊಂದು ನೂರು ವ್ಯಾಟ್ ಆಗ್ತದೆ ಈಗ ಮೋಟಾರಲ್ಲಿ ಬಳಸಿಕೊಂಡಿರೋ ತಂಗ್ ಶಕ್ತಿ ಇಜ್ಕೊಳ್ತು ಈಜ್ಕೊಳ್ತು ಪಿ ಟಿ ಸೂತ್ರದ ಅಗವಾ ಹನ್ನೊಂದು ನೂರು ಇಂಟು ಏಳು ಸಾವಿರದ ಎರಡುನೂರದಾಗ ಏಳು ಪಾಯಿಂಟ್ ಒಂಬತ್ತು ಇಂಟು ಹತ್ತರಗತ್ತ ಆರು ಜೋರಲಾಗ್ತದೆ ಇನ್ನು ಪ್ಯೂಸನ್ನ ವಿದ್ಯುತ್ ಸಾಧನಗಳೊಂದಿಗೆ ಸರಣಿಯಲ್ಲಿ ಜೋಡಿಸಲಾಗ್ತದೆ ಕಾರಣ ಕೊಡಿ ಇದಕ್ಕೆ ಸರಿಯಾದ ಉತ್ತರ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದಲ್ಲಿ ಮೂಲಕ ಪ್ರವೇಶಿಸಿದಾಗ ತಂತಿಯ ತಾಪ ಹೆಚ್ಚಾಗ್ತದೆ ಇದರಿಂದಾಗಿ ಫ್ಯೂಸ್ ತಂತಿ ಕರಗಿ ಹೋಗ್ತದೆ ಮಂಡಲ ಕಡಿ ತಗೊಂಡು ವಿದ್ಯುತ್ ಉಪಕರಣ ರಕ್ಷಣೆ ಮಾಡ್ತದೆ ಇಷ್ಟು ವಿದ್ಯುತ್ ಶಕ್ತಿ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ ಅನ್ಸರು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಹತ್ತನೇ ತರಗತಿಯ ಎಲ್ಲ ವಿಷಯಗಳು ಅಂದರೆ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಗಳ ಎಲ್ಲ ಘಟಕ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ವಿಜ್ಞಾನ ವಿಷಯದ ಮಧ್ಯದ ಪ್ರಶ್ನೋತ್ತರಗಳು ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ನೋಟ್ಸು ಮತ್ತು ವಾರ್ಷಿಕ ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜು ಎಲ್ಲ ವಿಡಿಯೋಗಳು ನನ್ನ ಚಾನಲ್ದಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗುವ ಮೂಲಕ ಲಭ್ಯ ಆಗ್ತಾ ಅಂತಹ ತಟ್ಟೆ ಘಟನೆ